ಕಷ್ಟಪಟ್ಟರೂ ಕೂಡ ನೀವು ಒಂದೇ ಉದ್ಯೋಗದಲ್ಲಿ ಸ್ಥಿರವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಹಾಗೇನೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಸರ್ಕಾರಿ ಉದ್ಯೋಗ ನಿಮ್ಮದಾಗ್ತಾ ಇಲ್ವಾ? ಈ ಉದ್ಯೋಗದಲ್ಲಿ ಸಮಸ್ಯೆಗಳು ಉಂಟಾಗೋದಕ್ಕೆ ಕಾರಣ ಏನು? ಹಾಗಾದ್ರೆ ಯಾವ ರೀತಿ ಈ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಬೇಕು, ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ: ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಉದ್ಯೋಗ ಅನ್ನೋದು ಎಲ್ರಿಗೂ ಕೂಡ ಬಹಳಷ್ಟು ಮುಖ್ಯ, ಆದರೆ ಸಾಕಷ್ಟು ಜನಕ್ಕೆ ಒಂದೇ ಉದ್ಯೋಗದಲ್ಲಿ ಸ್ಥಿರವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಪದೇ ಪದೇ ಕೆಲಸನ ಚೇಂಜ್ ಮಾಡ್ತಾನೆ ಇರ್ತಾರೆ, ಅಥವಾ ಕೆಲಸದಲ್ಲಿ ಕಿರಿಕಿರಿಗಳು ಉಂಟಾಗ್ತಾ ಇರುತ್ತೆ, ನೆಮ್ಮದಿನೇ ಇರೋದಿಲ್ಲ. ಯಾಕೆ? ಸಾಮಾನ್ಯವಾಗಿ ನಾವು ಯಾವಾಗಲೂ ಅಷ್ಟೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವರಿಗೆ ಉದ್ಯೋಗ ಅನ್ನೋವಂಥದ್ದು ಒಂದೇ ಜಾಗದಲ್ಲಿ ಸ್ಥಿರವಾಗಿರುವಂಥದ್ದು ಇರುತ್ತೆ. ಕೆಲವ್ರಿಗಂತೂ ಭಾಳಷ್ಟು ತಲೆ ಕೆಡಿಸ್ಕೊಂತಾಳೆ, ಕೆಲಸನೇ ಸಿಗೋದಿಲ್ಲ. ಇನ್ನು ಕೆಲವರಿಗೆ ಉದ್ಯೋಗ ಅಂತ ಹೇಳಿದ್ರೆ ಸರ್ಕಾರಿ ಉದ್ಯೋಗನೇ ಸಿಗಬೇಕು ಅಂತ ಕೈಕೊಂಡಿರ್ತಾರೆ. ಕೆಲವ್ರಿಗೆ ಯೋಗ ಇದ್ದರೆ ಸರ್ಕಾರಿ ಕೆಲಸ ಸಿಗುತ್ತೆ, ಕೆಲವು ಸರ್ಕಾರಿ ಉದ್ಯೋಗದಲ್ಲಿದ್ದರೂ ಅದನ್ನು ರಿಸೈನ್ ಮಾಡಿ ಖಾಸಗಿ ಕೆಲಸನೋ ಅಥವಾ ಸ್ವಂತ ಬಿಸ್ನೆಸ್ ವಿಚಾರಕ್ಕೋ ಬಂದುಬಿಡ್ತಾರೆ. ಸಾಮಾನ್ಯವಾಗಿ ಯಾವಾಗಲೂ ಅಷ್ಟೇ, ಒಂದು ಸರ್ಕಾರಿ ಉದ್ಯೋಗ ಸಿಗಬೇಕಾದ್ರೂ ಅಥವಾ ಒಂದು ಖಾಸಗಿ ಉದ್ಯೋಗದಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂತ ಹೇಳಿದ್ರೂ ಯೋಗ ಭಾಳ ಕೆಲಸ ಮಾಡುತ್ತೆ. ಸಾಮಾನ್ಯವಾಗಿ ಮೊದಲಿಗೆ ಈ ಸರ್ಕಾರಿ ಉದ್ಯೋಗದ ವಿಚಾರದಲ್ಲಿ ಹೇಳ್ತೀನಿ ನೋಡಿ. ಲಗ್ನದಲ್ಲಾಗಲಿ ಅಥವಾ ದಶಮ ಸ್ಥಾನದಲ್ಲಾಗಲಿ ರವಿ ಇದ್ದರೆ ಸಾಮಾನ್ಯವಾಗಿ ಸರ್ಕಾರಿ ಕೆಲಸದ ವಿಚಾರದಲ್ಲಿ ಪ್ರಯತ್ನ ಮಾಡಬಹುದು ಅಂತ. ಆದರೆ ಸಿಗುತ್ತೋ ಇಲ್ವನೋ, ಅವು ಪ್ರಯತ್ನಕ್ಕೆ ಹೆಚ್ಚು ಒಲವನ್ನು ಕೊಡ್ತಾರೆ ಲಗ್ನ ಮತ್ತು ದಶಮ ಸ್ಥಾನದಲ್ಲಿದ್ದಾಗ. ಮತ್ತು ಅದೇ ರೀತಿ ಸಹ ಶನೇಶ್ವರನು ಅಷ್ಟೇ, ದಶಮ ಸ್ಥಾನದಲ್ಲಿ ಏನಾದರೂ ಕರ್ಮಸ್ಥಾನದಲ್ಲಿ ಇತ್ತು ಅಂತ ಹೇಳಿದ್ರು ಅಂಥ ಕಾಂಬಿನೇಷನ್ಸ್ ಇರುವಂಥವ್ರಿಗೂ ಈ ಸರ್ಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಪ್ರಯತ್ನದಲ್ಲಿ ಇರ್ತಾರೆ. ಆದರೆ ಜ್ಯೋತಿಷ್ಯದಲ್ಲಿ ಅವರು ಪ್ರಯತ್ನ ಅಷ್ಟೇ, ಆದರೆ ಯೋಗ ಫಲ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಈ ಶನಿ ದಶಮ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲೂ, ಸ್ವಕ್ಷೇತ್ರ ಅಂದರೆ ಮಕರ ಮತ್ತು ಕುಂಭರಾಶಿಗೆ ಸ್ವಕ್ಷೇತ್ರ ಆಗಿರುತ್ತೆ, ಅಥವಾ ಉಚ್ಚಸ್ಥಾನ ಅಂತ ಹೇಳ್ತೀವಿ. ಶನಿ ಉಚ್ಚಸ್ಥಾನ ಅಂದರೆ ತುಲಾರಾಶಿಯಾಗಿರುತ್ತೆ. ಇತ್ತು ಅಂದರೆ ಒಂದು 50% ಅಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಅನುಕೂಲ ಆಗ್ಬಿಡುತ್ತೆ ಅವ್ರು ಪ್ರಯತ್ನ ಮಾಡಿದ್ರೆ. ಇನ್ನು ರವಿ ಕಾಂಬಿನೇಷನ್ಸು ಹಾಗೆ, ರವಿ ಏನಾದರೂ ದಶಮ ಸ್ಥಾನ ಏನಾದರೂ ಮೇಷರಾಶಿಯಾಗಿದ್ದರೆ ಅಥವಾ ದಶಮ ಸ್ಥಾನ ಏನಾದರೂ ಸಿಂಹ ರಾಶಿಯಾಗಿದ್ದರೆ, ರವಿ ಏನಾದರೂ ಆ ರಾಶಿಗಳಲ್ಲಿ ಇತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅವ್ರಿಗೂ ಅಷ್ಟೇ ಒಂದು 100 to 50% ಕೆಲಸದ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಇನ್ನು ಮಿಕ್ಕ ಪರ್ಸೆಂಟ್ ಯಾಕೆ ಅಂತ ಹೇಳಿದ್ರೆ, ಕೆಲವೊಂದು ಆ ಗ್ರಹದ ಮೇಲೆ ಅಂದರೆ ರವಿ ದಶಮದಲ್ಲಿದ್ದರೂ ದೃಷ್ಟಿ, ಪಾಪಗ್ರಹಗಳ ದೃಷ್ಟಿ ಏನಾದರೂ ಬಿತ್ತು ಅಂತ ಹೇಳಿದ್ರೆ ಬೇಗ ಆಗೋದಿಲ್ಲ. ಗುರು ದೃಷ್ಟಿನೋ ಅಥವಾ ಶುಭಗ್ರಹಗಳ ದೃಷ್ಟಿ ಫಲ ಇತ್ತು ಅಂತ ಹೇಳಿದ್ರೆ ಇನ್ನೊಂದು 20% ಅನುಕೂಲ ಆಗ್ಬಿಡುತ್ತೆ. ಇನ್ನು ಒಂದು 20-25% ಪ್ರಯತ್ನ ಮಾಡಿಬಿಟ್ರೆ ಒಂದು 30% ಕೆಲಸನೇ ಆಗ್ಬಿಡುತ್ತೆ. ಮತ್ತು ಈ ಥರ ಕಾಂಬಿನೇಷನ್ ಸರ್ಕಾರಿ ಉದ್ಯೋಗದ ವಿಚಾರದಲ್ಲಿ. ಇನ್ನು ಖಾಸಗಿ ಉದ್ಯೋಗ ಅಂತ ಬಂದಾಗ ನೋಡಿ, ಭಾಳ ಜನಕ್ಕೆ ಭಾಳ ತಲೆನೋವು ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಹಬ್ಬಬ್ಬ ಅಂತ ಹೇಳಿದ್ರೆ ಒಂದು 6 ಒಂದು ಸ್ಥಿರವಾಗಿ ಒಂದು ಜಾಗದಲ್ಲಿ ನಿಲ್ಲೋದಿಲ್ಲ ಕೆಲಸದಲ್ಲಿ. ಒಂದು ವರ್ಷ ಅಂತ ಹೇಳಿದ್ರೆ ಹೈಯೆಸ್ಟ್ ಒಂದು ಜಾಗದಲ್ಲಿ ಕೆಲಸ ಮಾಡಿದ್ದಾನೆ ಅಂತ. ಯಾಕಂದರೆ ಕೆಲವು ತಂದೆ ತಾಯಿಗೆ ಚಿಂತೆನೂ ಇರುತ್ತೆ, ಏನಪ್ಪ ವರ್ಷವೂ ಒಂದೊಂದು ಕೆಲಸ ಬದಲಾಯಿಸ್ತಾನೆ, ಇನ್ನು ಮದುವೆ ಬೇರೆ ಏಜ್ ಆಗಿದೆ, ಮದುವೆನೂ ಮಾಡಬೇಕು, ಇಂಥ ಸಂದರ್ಭದಲ್ಲಿ ಕೆಲಸ ಒಂದು ಸ್ಥಿರವಾಗಿ ಇಲ್ವಲ್ಲ ಅನ್ನುವಂಥ ಚಿಂತೆ. ಕೆಲವರಿಗೆ ಈ ರೀತಿ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ, ಈ ರಾಹು ಮತ್ತು ಕೇತುವಿನ ಪ್ರಭಾವಕ್ಕೆ ಒಳಗಾದಾಗ ಅಥವಾ ರಾಹು ದಿಶೆ ನಡೆಯುವಾಗ ಇವ್ರಿಗೇನಾಗುತ್ತೆ, ಒಂದು ಸ್ಥಿರವಾಗಿ ಕೆಲಸ ಆಗೋದೂ ಇಲ್ಲ ಮತ್ತು ಅವರು ಇರೋದೂ ಇಲ್ಲ, ಕಾರಣಾಂತರದಿಂದ ಅವರು ಬಿಟ್ಟು ಹೋಗುವಂಥದ್ದು ಇರುತ್ತೆ. ಯಾಕೆ ರಾಹುಗೆ ಅಷ್ಟೊಂದು ಸಮಸ್ಯೆ ಬರುತ್ತೆ ಈ ಕೆಲಸದ ವಿಚಾರದಲ್ಲಿ ಅಂತ ಹೇಳಿದ್ರೆ ನೋಡಿ, ಸಾಮಾನ್ಯವಾಗಿ ರಾಹು ದಶಾಕಾಲದಲ್ಲಿ ಮನುಷ್ಯನಿಗೆ ಚಂಚಲ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಪ್ರೇಮ ವಿವಾಹದ ವಿಚಾರದಲ್ಲಿ ಹೇಳ್ತಾ ಇರ್ತೇನೆ, ಒಂದು ಸ್ಥಿರವಾದಂಥ ಮನಸ್ಸಿರಲ್ಲ. ಎರಡು ಥಿಂಕಿಂಗ್ ಅವ್ರದ್ದು, ಅಂದರೆ ನಾನು ಇವತ್ತು ಹೋದರೆ ಕೆಲಸ ಆಗುತ್ತೋ ಇಲ್ವಾ, ಅಥವಾ ನಾನು ಇದು ಮಾಡಬಹುದೋ ಇಲ್ವಾ, ಅಥವಾ ಮಾಡಿದ್ರೆ ಇನ್ನೇನು ಆಗ್ಬಿಡುತ್ತೋ, ಅದು ಮಾಡಿದ್ರೆ ಒಳ್ಳೆಯದು ಅಥವಾ ಇದು ಮಾಡಿದ್ರೆ ಒಳ್ಳೆಯದು, ಅಥವಾ ಈ ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗೋಣ, ಇದೇನೋ ಸರಿ ಇಲ್ಲ, ಈ ಥರ ಗೊಂದಲ ಅವರಲ್ಲೇ ಇರುತ್ತೆ. ಮತ್ತು ಕೆಲಸಗಳು ಹಾಗೇ ಆಗಿರುತ್ತೆ, ಏನಾಗುತ್ತೆ ಇವತ್ತು ಯಾವುದೋ ಒಂದು ದುಡ್ಡು ಬರಬೇಕು ಅಥವಾ ಯಾವುದೋ ಒಂದು ಕೆಲಸ ಆಗಬೇಕು, ಇನ್ ಟೈಮ್ಗೆ ಆಗೋದೇ ಇಲ್ಲ. ಇದು ಬರೆದಿಟ್ಕೊಬಿಡಿ, ಬಹಳ ಜನಕ್ಕೆ ಈ ಥರ ಸಮಸ್ಯೆ ಇರುತ್ತೆ. ಅದೇ ಏನಾದರೂ ರಾಹು ದಶಮ ಸ್ಥಾನ ಬಂದು ಈ ಧನುರಾಶಿ ಆಗಿದ್ದರೆ ಕನಿಷ್ಠ ಒಂದು ಪರ್ಸೆಂಟ್ ನಾನು ಹೇಳೋದಾಯಿತು ಅಂದರೆ, ಒಂದು 100 to 85% ಕೆಲಸದ ವಿಚಾರದಲ್ಲಿ ಏಳಿಗೆ ಅನ್ನೋದೇ ಇರೋದಿಲ್ಲ. ಅದು ಸ್ವಂತ ಬಿಸ್ನೆಸ್ ಆಗಲಿ ಅಥವಾ ಖಾಸಗಿ ಕೆಲಸದಲ್ಲಾಗಲಿ ಅಥವಾ ಸರ್ಕಾರಿ ಕೆಲಸದಲ್ಲಾಗಲಿ,
ಏನೊಂದು ಏಳಿಗೆ ಇರೋದಿಲ್ಲ. ಯಾಕೆ ಅಷ್ಟೊಂದು ಪ್ರಭಾವ ದಶಮದಲ್ಲಿ ಧನುರಾಶಿಯಲ್ಲಿ ರಾಹು ಇದ್ರೆ ಅಂದರೆ, ನೀವು ಗಮನಿಸಿ ಯಾವಾಗಲೂ ದಶಮದಲ್ಲಿ ರಾಹು ಯಾವುದೇ ಸ್ಥಾನದಲ್ಲಿ ಇದ್ರೂ ಸಾಮಾನ್ಯವಾಗಿ ಸಮಸ್ಯೆ. ಪರ್ಟಿಕಲ್ ಧನುರಾಶಿಯಲ್ಲಿ ಇತ್ತು ಅಂದರೆ ನೀಚ ಆಗಿರ್ತಾನೆ. ಯಾವ ಕೆಲಸ ಇನ್ವೆಸ್ಟ್ಮೆಂಟ್ ಮಾಡಿ ಜೀವನಾದಿ ಕಾಲದಲ್ಲಿ ಎಲ್ಲ ಉಲ್ಟನೆ. ಅವನು ಏನೋ ಒಂದು ನೋಡಪ್ಪ, ಒಂದು ಭಾಳ ಕಷ್ಟ, ಯಾವುದೋ ಕೆಲಸಕ್ಕೆ ಹೋದ, ಅದು ಆಗಲಿಲ್ಲ, ಈಗಲಿಲ್ಲ, ಇನ್ಯಾವುದೋ ಒಂದು ಕೆಲಸ ಮಾಡ್ತಾ ಅಲ್ಲಿನೂ ಸಮಸ್ಯೆ. ಹೋಗಲಿ, ಒಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಮಗನ ಕೊಟ್ಬಿಡೋಣ, ಪಾಪ ಒಂದು ಸ್ವಲ್ಪ ಬದುಕೊಳ್ಳಿ ಅಂತ ಏನೋ ಪ್ರಯತ್ನ ಮಾಡ್ತಾರೆ ತಂದೆ ತಾಯಿ. ಏನೇ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ಒಂದು ಅಭಿವೃದ್ಧಿ ಇರಲ್ಲ. ಮತ್ತು ಈಗಿದ್ದರೆ ಜೀವನಾದಿ ಕಾಲದಲ್ಲಿ ಹೇಗಿನ, ಯಾಕಂದರೆ ಜನನ ಕಾಲದಲ್ಲಿ ಆ ಧನುರಾಶಿಯಲ್ಲಿ ರಾಹು ಹುಟ್ಟದಾಗೆ ದಶಮದಲ್ಲಿ ಇರೋದು. ಈ ಥರ ವ್ಯಕ್ತಿಗಳಿಗೆ ಟರ್ನ್ ಎಲ್ಲಾಗುತ್ತೆ ಅಂದರೆ ಸಾಮಾನ್ಯವಾಗಿ ಮದುವೆ ವಿಚಾರದಲ್ಲಿ ಆಗುತ್ತೆ. ಕಾಂಬಿನೇಷನ್ಸ್ ನಾನು ಹೇಳ್ತಾ ಇರ್ತೇನೆ ಮದುವೆ ಬಂದಾಗೂ, ಬಹಳ ನೆನೆ ಮನೆಯೆಲ್ಲ ಹೇಳ್ತಾ ಇದ್ದೆ. ನೋಡಿ, ಮದುವೆ ಹೇಗೆ ಅಂದರೆ, ಯಾರಾದರೂ ಮದುವೆ ಆದಮೇಲೆ ಇಂಪ್ರೂವ್ಮೆಂಟ್ ಆಗಿರೋದು ನೋಡಿದ್ದೀರಾ? ಬಹಳ ಜನ ಸಕ್ಸಸ್ ಆಗಿದ್ದಾರೆ. ಯಾಕಂದರೆ ನೋಡಪ್ಪ, ಅದೇನೋ ಕಷ್ಟದಲ್ಲಿದ್ದ, ಮದುವೆ ಆದ, ಅದೇನೋ ಆಸ್ತಿ ಬಂತು, ಒಳ್ಳೆ ಕೆಲಸ ಸಿಕ್ಕೋಯ್ತು, ಫಾರಿನ್ಗೆ ಹೋಗ್ಬಿಟ್ಟ ಹುಡುಗ, ಒಳ್ಳೆ ಫಾರಿನಲ್ಲಿದ್ದಾರೆ ಇಬ್ಬರು ಗಂಡ ಹೆಂಡತಿ. ಯಾಕೆ ಅಂದರೆ ಈ ಥರ ಕಾಂಬಿನೇಷನ್ಸ್ ಇರೋನು ವ್ಯಕ್ತಿ, ಯಾವುದೇ ವ್ಯಕ್ತಿ ಆಗಲಿ, ಅಭಿವೃದ್ಧಿ ಇರೋಕ್ಕೆ ಬಿಡೋದಿಲ್ಲ. ಅಲ್ಲಿ ಮದುವೆ ಆದಮೇಲೆ ಆ ಮಗುವಿನ ಜಾತಕದ ಫಲದಿಂದ ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ. ಕೆಲವರು ಮಕ್ಕಳಾದಮೇಲೆ ಇಂಪ್ರೂವ್ಮೆಂಟ್ ಇರುತ್ತೆ. ಅಂದರೆ ತಂದೆಯ ಸ್ಥಾನ ಅಂತ ಹೇಳ್ತೀವಿ, ದಶಮ ಸ್ಥಾನ ಮತ್ತು ಪಂಚಮ ಸ್ಥಾನ ಪೂರಕವಾಗಿರೋ ಗ್ರಹಗಳು ತಂದೆಗೆ ಅಭಿವೃದ್ಧಿ ಉಂಟಾಗುತ್ತೆ, ತಂದೆಗೆ ಏಳಿಗೆ ಜಾಸ್ತಿ ಆಗುತ್ತೆ. ಒಂದು ಬಹಳ ಜನಕ್ಕೆ ನೋಡಪ್ಪ, ಹೆಣ್ಮಗು ಹುಟ್ಟಿತು, ಆವಾಗಿಂದ ನಾನು ರಾಜಯೋಗ, ಎಂಥ ಕಷ್ಟದಲ್ಲಿದ್ದೆ, ಸಾಲದಲ್ಲಿದ್ದೆ, ಇಂಪ್ರೂವ್ಮೆಂಟ್ ಆದೆ. ಕಾರಣ ಏನಪ್ಪ ಅಂದರೆ ಆ ಗ್ರಹಗಳೇ ಕೆಲಸ. ಅದಕ್ಕೆ ಯಾವುದೇ ವ್ಯಕ್ತಿಗೆ ಒಂದು ಜಾಗದಲ್ಲಿ ಸ್ಥಿರವಾಗಿ ನಿಲ್ತಾ ಇಲ್ಲ ಅಂದರೆ ದಶಮಸ್ಥಾನದಲ್ಲಿರುವಂತಹ ಗ್ರಹಗಳ ಫಲದಿಂದ ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ. ಅಷ್ಟು ಜನ ಉದ್ಯೋಗನೇ ಇಲ್ಲ ಅಂತ ಕಷ್ಟಪಡ್ತಾ ಇರ್ತಾರೆ, ಆದ್ರೆ ಅದರಲ್ಲೂ ಕೆಲವೊಬ್ಬರು ನನಗೆ ಸರ್ಕಾರಿ ಉದ್ಯೋಗನೇ ಬೇಕು, ಸರ್ಕಾರಿ ಉದ್ಯೋಗ ಸಿಕ್ಕಿದ್ರೆ ಮಾತ್ರ ನನ್ನ ಕೆಲ್ಸಕ್ಕೆ ಹೋಗ್ತೀನಿ, ಇಲ್ಲಾಂದ್ರೆ ನಾನು ಹಿಂಗೆ ಮನೇಲಿ ಇರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಸೊ ಈ ಸರ್ಕಾರಿ ಉದ್ಯೋಗ ಅನ್ನೋದನ್ನ ನಾವು ಜಾತಕದಲ್ಲಿ ತಿಳ್ಕೊಳ್ಬಹುದಾ ಮೊದಲೇ? ಹೇಗೆ ಇದು, ಯಾಕೆ ಸಾಮಾನ್ಯವಾಗಿ ಯಾಕಂತ ಹೇಳಿದ್ರೆ, ಇವತ್ತಿನ ಮಟ್ಟಿಗೆ ನಾವು ನೋಡ್ತಾ ಇದ್ದೀವಿ, ಎಲ್ಲರಿಗೂ ಆಸೆನೇ ಒಂದು ಸರ್ಕಾರಿ ಕೆಲಸ. ನೋಡಿ, ಈಗೆಲ್ಲ ಟೀಚರ್ಸ್ ವೃತ್ತಿಯಲ್ಲಿದ್ದಾರೆ, ಭಾಳ ಜನ ಖಾಸಗಿ ವೃತ್ತಿಯಲ್ಲಿರುವಂಥ ಟೀಚರ್ಸ್ಗೆ ಬಹಳ ಕಷ್ಟ ಆಗಿತ್ತು. ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಆಯಿತು, ಮತ್ತು ಅದೊಂದೇ ಅಲ್ಲ, ಬೇರೆ ಯಾವುದೇ ವೃತ್ತಿಯಲ್ಲಿ ಕೆಲಸ ಮಾಡುವಂಥವ್ರು ಬಿಸ್ನೆಸ್ಗೂ ಸಮಸ್ಯೆ ಆಗಿತ್ತು. ಇವಾಗ ಒಂದು ಸ್ವಲ್ಪ ಚಿಂತೆ ಜಾಸ್ತಿ ಆಗಿದೆ, ಏನೋ ಒಂದು ಸರ್ಕಾರಿ ಕೆಲಸ ಒಂದು ಚಿಕ್ಕದಾಗಿದ್ದರೆ ರಿಟೈರ್ಡ್ ಟೈಮ್ಗೇನೋ ಒಂದು ಸ್ವಲ್ಪ ದುಡ್ಡು ಬರುತ್ತೆ, ಅಥವಾ ಹೆಂಗೋ ನಡ್ಕೊಂಡು ಹೋಗ್ಬಿಡುತ್ತೆ ಕಷ್ಟನ ಸುಖನ ಒಂದು ಸರ್ಕಾರಿ ಕೆಲಸ ಇದ್ದರೆ. ಖಾಸಗಿ ಕೆಲಸ ಅಲ್ಲ, ಆಗಲ್ಲ, ಕಂಪ್ನಿನ ಇರೋವರೆಗೂ ಅವ್ರು ನಡೆಸ್ಕೊಂಡು ಹೋಗೋವರೆಗೂ ಇರುತ್ತೆ ಅಷ್ಟೇ. ಇನ್ನು ನಾ ಈಗ ಮುಗೀತವ್ರದ್ದು ಏನೋ ಸಮಸ್ಯೆ ಆಯಿತು ಅಂದರೆ, ಕಂಪ್ನಿ ಮುಚ್ಚೋಯಿತು ಅಂದರೆ ಖಾಸಗಿ ಕೆಲಸ ಹೋಯ್ದಂಗೆ ಅಲ್ವಾ? ಅದಕ್ಕೆ ಒಂದು ಸರ್ಕಾರಿ ಕೆಲಸಕ್ಕೆ ಹೆಚ್ಚು ಒಲವನ್ನು ಕೊಡುವಂಥದ್ದಿರುತ್ತೆ. ಹಾಗಾಗಿ ಆ ಒಲವು ಇದ್ದರೂ ಯೋಗ ಬೇಕಲ್ವಾ? ಆ ಯೋಗ ನಿಮ್ಮ ಜಾತಕದಲ್ಲಿ ಇದ್ದರೆ ಖಂಡಿತ ಪ್ರಯತ್ನ ಮಾಡಿ. ಭಾಳ ಜನ, ನಾನು ಭಾಳ ಜಾತಕವನ್ನು ಬರ್ಕೊಡ್ತಾ ಇರ್ತೇನೆ ಭಾಳ ಜನಕ್ಕೆ, ಭಾಳ ಡೀಪಾಗಿ ಹೋಗ್ಬಿಟ್ಟಿರ್ತಾರೆ, ನನಗೆ ಇದೇ ಕೆಲಸ ಬೇಕು ಅಂತ. ಅವ್ರಿಗೆ ಇರೋದೇ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋವಂಥದ್ದು. ಇವತ್ತು ಎಷ್ಟೋ ಜನ 45 ಆಗಿರೋವಂಥದ್ದು ನಾವು ನೋಡ್ತಾ ಇದ್ದೀವಿ. ಕೆಲಸ ಸರ್ಕಾರಿ ಕೆಲಸನೇ ಬೇಕು ಅಂತೇಳಿ ಈಗ 45 ಆದಮೇಲೆ, ಅಯ್ಯೋ ನಾವು ಖಾಸಗಿ ಕೆಲಸ ಹೋಗಿದ್ರೆ ಚೆನ್ನಾಗಿತ್ತು ಆವಾಗ್ಲೇ ಅಂತೆ ಆ ಭಾವನೆ ಇರುತ್ತೆ. ಸಾಮಾನ್ಯವಾಗಿ ಒಂದು 25 ಏಜಿನಿಂದ ಸ್ಟಾರ್ಟ್ ಮಾಡಿರ್ತಾರೆ, ಒಂದು 30 ಭಾಳ ರಿಸ್ಕ್ ತೊಗೊಂತಾರೆ. ಅಷ್ಟೊಂದು 30 ಆಯಿತು ಅಂತ ಹೇಳಿದ್ರೆ ಅವಾಗ ಕೆಲಸದಲ್ಲಿ ಬೇರೆ ಕಡೆ ಕೆಲಸಕ್ಕೂ ತಗೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನೀವು ಯಾವಾಗಲೂ ಅಷ್ಟೇ, ಇವತ್ತು ನೀವು ಏನಾದರೂ ಗೌರ್ಮೆಂಟ್ ಕೆಲಸಕ್ಕೆ ಸಂಬಂಧಪಟ್ಟಂಥದ್ದು ಎಕ್ಸಾಮ್ಗಳು ತೊಗೊತಾ ಇದ್ದೀರಾ ಅಂತ ಹೇಳಿದ್ರೆ, ಇವತ್ತು IAS ತೊಗೊಂಡಿದ್ದಾರೆ, IAS ತೊಗೊಂಡು ಎಕ್ಸಾಮ್ಗಳು ತೊಗೊಂಡು ಕೆಲಸ ಏನೂ ಇಲ್ದಂಗೆ ಮನೆ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಒಳ್ಳೆ ರಿಸಲ್ಟ್ ಬಂದಿರುವಂಥವ್ರು, ಒಳ್ಳೆ ಅಂಕಗಳು ಬಂದಿರುವಂಥವ್ರಿಗೆ IAS ಎಕ್ಸಾಮ್ ತೊಗೊಂಡು ಒಳ್ಳೆ ರಿಸಲ್ಟ್ ಬಂದಿರೋರು ಮನೇಲಿದ್ದಾರೆ. ಕಾರಣ ಏನಪ್ಪ ಅಂದರೆ, ಅವ್ರಿಗೊಂದು ವೃತ್ತಿಯ ಅನುಕೂಲ ಆಗ್ತಾ ಇಲ್ಲ ಅಂದರೆ ಯೋಗ ಇಲ್ಲ. ಹಾಗಾಗಿ ಯಾವುದೇ ಒಂದು ಚಿಕ್ಕ ಕೆಲಸದಿಂದ, ಅದು ಡ್ರೈವಿಂಗ್ ಆಗಬಹುದು, ಅಥವಾ ಈಗೆಲ್ಲ BTS ಕಂಡಕ್ಟರ್ ಆಗಬಹುದು, ರೈಲ್ವೆ ಡಿಪಾರ್ಟ್ಮೆಂಟ್ ಆಗ್ಬೋದು, ಅಥವಾ ಬ್ಯಾಂಕಿಂಗ್ ಸಂಬಂಧಪಟ್ಟಂಥದ್ದಾಗಬಹುದು, ಯಾವುದೇ ಆಗ್ಬಹುದು, ಸರ್ಕಾರಿ ಕೆಲಸ ಅನ್ನುವಂಥದ್ದು ಋಣ ಇದೆಯಾ ಅಂತ ತಿಳ್ಕೋಬೇಕು. ನೋಡಿ, ಸಾಮಾನ್ಯವಾಗಿ ಬುಧ ಚೆನ್ನಾಗಿದೆ ಅಂತ ಹೇಳಿದ್ರೆ IT ಸೆಕ್ಟರ್ಗಳು ಮತ್ತು ಕೆಲವೊಂದೆಲ್ಲ CA ಎಕ್ಸಾಮ್ಗಳನ್ನು ತೆಗೆದುಕೊಳ್ಬಹುದು. ಅದರಲ್ಲಿ ರವಿ ಚೆನ್ನಾಗಿದೆ ಅಂದರೆ 100% ಗೌರ್ಮೆಂಟ್ ಕೆಲಸ ಸಿಕ್ಬಿಡುತ್ತೆ. ನೀವು ಗಮನಿಸಿ, ಗುರು ಮತ್ತು ಶನಿ ಕಾಂಬಿನೇಷನ್ ಚೆನ್ನಾಗಿತ್ತು ಅಂದರೆ ಜಡ್ಜ್ ಆಗ್ತಾರೆ, ಭಾಳ ಸಕ್ಸಸ್ಫುಲ್ ಆಗೋರಿಗೆ. ಅದೇ ನೋಡಿ, ಶನಿ ಒಬ್ಬನೇ ಇದ್ದು ದಶಮದಲ್ಲಿ ಸ್ವಕ್ಷೇತ್ರದಲ್ಲಿದ್ದರೆ ಆತನಿಗೆ ಖಾಸಗಿ ಕೆಲಸದಲ್ಲೇ ಲಾಯರ್ ಆಗ್ತಾನೆ. ಸೊ ಈ ಕಾಂಬಿನೇಷನ್ಸ್ ನಾವು ನೋಡಿಬಿಟ್ರೆ ಅದೇನು ನಾವು ನೋಡ್ಬೋದು. ಕುಜ ಚೆನ್ನಾಗಿದ್ದು ಸ್ವಕ್ಷೇತ್ರದಲ್ಲಿ ದಶಮದಲ್ಲಿತ್ತು ಅಂದರೆ ಮೆಡಿಕಲ್ ತೊಗೊತಾನೆ.
ಕುಜನ್ ಜೊತೆ ರವಿ ಕಾಂಬಿನೇಷನ್ಸ್ ಇತ್ತು ಅಂತ ಹೇಳಿದ್ರೆ ಆತನಿಗೆ ಒಂದು ಈ ಸರ್ಕಾರಿ ಕೆಲಸದಲ್ಲಿ ಮೆಡಿಕಲ್ ವಿಚಾರದಲ್ಲಿ ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಸರ್ಕಾರಿ ಕೆಲಸದಲ್ಲಿ ಒಂದು ಡಾಕ್ಟರ್ ಆಗುವಂಥ ಯೋಗ ಇರುತ್ತೆ. ಅದೇ ನೋಡಿ ಗುರು ಕಾಂಬಿನೇಷನ್ಸ್ ಇದ್ದರೆ ಡಾಕ್ಟರ್ ಆಗೋದಿಲ್ಲ, ಅವನು ಒಂದು ಉನ್ನತ ಅದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಹೋದೆ ಲೆಕ್ಚರರ್ ಆಗ್ತಾನೆ. ಗೌರ್ಮೆಂಟ್ ಕೆಲಸನೇ ಅದು, ಮೆಡಿಕಲಲ್ಲಿ ಲೆಕ್ಚರರ್ ಆಗುವಂಥದ್ದು ಯೋಗ. ಇವೆಲ್ಲ ನಾವು ನೋಡಬಹುದು. ಗುರು ಯಾವಾಗಲೂ ಚೆನ್ನಾಗಿತ್ತು, ಲಗ್ನದಲ್ಲಿರೋದಾಗಲಿ ದಶಮದಲ್ಲಾಗಲಿ, ಸ್ವಕ್ಷೇತ್ರ ಉಚ್ಚ ಸ್ಥಾನದಲ್ಲಿದ್ದರೆ ಪ್ರೊಫೆಸರ್ ಆಗುವಂಥದ್ದು, ಉನ್ನತ ಅಧಿಕಾರ ಸ್ಥಾನ ಸಿಗುವಂಥದ್ದು, ಇವೆಲ್ಲ ನೋಡಬಹುದು. ಹಾಗಾಗಿ ಯಾವಾಗಲೂ ಅಷ್ಟೇ, ಇವತ್ತಿನ ಮಟ್ಟಿಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಸರ್ಕಾರಿ ಕೆಲಸ ನನಗೆ ಯೋಗ ಇದೆಯಾ ಅಂತ ತಿಳ್ಕೊಂಡು ಅವರು ಪ್ರಯತ್ನ ಮಾಡಿದ್ರೆ ಖಂಡಿತ ಅನುಕೂಲ ಆಗಲಿಕ್ಕಿರುತ್ತೆ. ಓಕೆ ಗುರುಜಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಹರಿ ಶ್ರೀನಿವಾಸ.